ನನ್ನ ಹೆಸರು ಯಲಗುರೇಶ್ ನಾಯಕ್ ಈ ವರ್ಷ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಾನು 890ನೇ ರ್ಯಾಂಕ್ ಪಡೆದಿದ್ದೇನೆ ತರಬೇತಿ ಪಡೆದಿದ್ದೆ ಅಥವಾ ಪಡೆದಿಲ್ಲ ಅಂತ ಹೇಳೋದಕ್ಕೆ ಯಾರಾದರೂ ಕೇಳಿದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಪ್ರತಿನಿತ್ಯ ಎಷ್ಟು ಓದಬೇಕು ನಾನು ಎಷ್ಟು ಸಿಲೆಬಸ್ನ ಓದ್ಕೋಬೇಕು ಅನ್ನೋದನ್ನು ಆಧಾರ ಕಟ್ ಮಾಡ್ಕೋಬೇಕು ಎಷ್ಟು ಗಂಟೆ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ ಬೇಸಿಕಲಿ ನಾನು ಸಂದರ್ಶನ ಕೊಟ್ಟಿದ್ದು ಹಿಂದಿ ಒಳಗಡೆ ಪ್ರತ್ಯೇಕವಾಗಿ ಇದೇ ಪುಸ್ತಕ ಓದಿದರೆ ಪಾಸ್ ಆಗುತ್ತೆ ಅನ್ನೋದು ಸುಳ್ಳು ಫ್ರೀ ಅಂತ ಹೇಳಿಬಿಟ್ಟು ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ಬುಕ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಪಾಲಿಟಿಗೆ ಅಂತ ಹೇಳಿಬಿಟ್ಟು ತುಂಬ ಜನ ಲಕ್ಷ್ಮೀಕಾಂತ್ ಓದ್ತಾರೆ ಕನ್ನಡದಲ್ಲಿ ಮೀನ್ಸ್ನ ಬರಿಬಹುದು ಅಂದರೆ ಜಿ ಎಸ್ 1 2 3 4 ಕನ್ನಡದಲ್ಲಿ ಬರಿಬಹುದು ಎಸ್ ಎನ್ ಬರಿಬಹುದು ಹಾಗೆ ಆಪ್ಷನಲ್ ಏನಾದರೂ ನೀವು ತಗೊಂಡಿದ್ರೆ ಬೇರೆ ಯಾವುದಾದ್ರೂ ಸೊ ಅದನ್ನು ಕೂಡ ಕನ್ನಡದಲ್ಲಿ ಬರಿಬಹುದು ಆಪ್ಷನಲ್ ನನ್ನ ಹೆಸರು ಯಲಗುರೇಶ್ ನಾಯಕ್ ಈ ವರ್ಷ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಾನು 890ನೇ ರ್ಯಾಂಕ್ ಪಡೆದಿದ್ದೇನೆ ಬೇಸಿಕಲಿ ನಮ್ಮೂರು ವಿಜಾಪುರ ಜಿಲ್ಲೆ ಮುದ್ದೇಬಾಳ ತಾಲೂಕಿನ ಸರ್ವರೆಡ್ಡಿ ಗ್ರಾಮ ಸೊ ನನ್ನ ಸ್ಕೂಲಿಂಗ್ ಬಗ್ಗೆ ಹೇಳೋದಾದರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಪ್ರಾಥಮಿಕ ಶಾಲೆಯನ್ನು ನಾನು ಅಲ್ಲೇ ಸರ್ವರು ತಾಂಡದಲ್ಲಿ ಕಂಪ್ಲೀಟ್ ಮಾಡಿದೆ ಅದಾದ ನಂತರ ಮುದ್ದೇಬಾಳ ತಾಲೂಕಿನಲ್ಲಿ 6ರಿಂದ 10ನೇ ತರಗತಿವರೆಗೆ ಸಂತ ಗಂಗಾದಾಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಾನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅಲ್ಲಿ ಮುಗಿಸಿದೆ ನಂತರ ಅದೇ ಮುದ್ದೇಬಾಳ ತಾಲೂಕಿನ ಎಂ ಜಿ ಸಿ ಕಾಲೇಜ್ನಲ್ಲಿ ನಾನು ವಾಣಿಜ್ಯ ವಿಭಾಗದಲ್ಲಿ ಪಿ ಯು ಮತ್ತು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೇನೆ ಕೆಲವರಿಗೆ ಚಿಕ್ಕಂದಿನಿಂದ ಇರುತ್ತೆ ಈ ಥರ ಯು ಪಿ ಎಸ್ ಸಿ ಮಾಡಬೇಕಂತ ಹೇಳಿಬಿಟ್ಟು ಬಟ್ ನನಗಿರಲಿಲ್ಲ ನಾನು ಡಿಗ್ರಿಯಲ್ಲಿರಬೇಕಾದ್ರೆ ಡಿಗ್ರಿ ಫಸ್ಟ್ ಸೆಮ್ಮಲ್ಲಿ ಇರಬೇಕಾದ್ರೆ ನನಗೆ ಗ್ರಾಮ ಲೆಕ್ಕಾಧಿಕಾರಿ ಇದ ಹುದ್ದೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕರೆದಿದ್ದರು ಸೊ ನಾನು ಹೋಗಲಿಲ್ಲ ಆವಾಗ ನಮ್ಮ ಬ್ರದರ್ ಅವರ ಇವನಿಗೆ ಏನೋ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಬೇಕಂತ ಹೇಳಿಬಿಟ್ಟು ಇವನ ತಲೆಯಲ್ಲಿ ಇರಬಹುದು ಅಂತ ಅವರೇ ಅಂದ್ಕೊಂಬಿಟ್ಟು ನನಗೆ ಯು ಪಿ ಎಸ್ ಸಿ ಪ್ರಿಪೇರ್ ಮಾಡು ಅಂತ ಅವರು ಹೇಳಿದರು ಸೊ ಇದೇ ಆಲ್ಮೋಸ್ಟ್ ನಾನು ಯು ಪಿ ಎಸ್ ಸಿ ತಯಾರಿ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಇದ್ದದ್ದು ಮೊದಲ ದಿನದಿಂದ ತಯಾರಿ ಹೇಗಿತ್ತು ಸರ್ ಅಂತ ಸ್ಟಾರ್ಟಿಂಗಿಂದ ಏನೂ ಗೊತ್ತಾಗಲ್ಲ ಅಂದರೆ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗೋದಿಲ್ಲ ಅಂದರೆ ಒಂದು ಪ್ಲ್ಯಾನ್ ಹಾಕೋಬೇಕಾದ್ರೆ ಅದರಲ್ಲೇ ಟೈಮ್ ಹೋಗ್ಬಿಡತ್ತೆ ಮತ್ತು ಏನು ಗೊತ್ತೇ ಆಗೋದಿಲ್ಲ ಸಮಟೈಮ್ ಏನು ಮಾಡ್ತೀವಿ ಅಂದರೆ ನೋಟ್ಸ್ ಮಾಡಬೇಕು ಅಂತ ಅಂದ್ಕೊಂಬಿಟ್ಟು ಎಕ್ಸಾಕ್ಟಾಗಿ ಬುಕ್ ಏನಿರುತ್ತೋ ಅದನ್ನೇ ನಾವು ವಾಪಸ್ ರೀಪ್ರಿಂಟ್ ಹೊಡೆದಿರ್ತೀವಿ ಸೊ ಅಷ್ಟೊಂದು ಗೊತ್ತಾಗಲ್ಲ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಅಂದರೆ ಎಲ್ಲ ಏನಾದರೂ ಸಮಸ್ಯೆಗಳು ಇದ್ದರೆ ಯಾರಾದರೂ ಮಾರ್ಗದರ್ಶಕರು ಇದ್ದರೆ ಅವ್ರನ್ನ ಕೇಳಬೇಕು ಇಲ್ಲ ಯಾರಾದರೂ ಸೀನಿಯರ್ಸ್ ಇದ್ದರೆ ಅವ್ರನ್ನ ಕೇಳ್ಕೋಬೇಕು ಇಲ್ಲ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಟಾಪರ್ಸ್ ಸ್ಟ್ರಾಟಜಿ ವೀಡಿಯೋಸ್ ಇರುತ್ತೆ ಸೊ ಅದನ್ನು ನೋಡಿಬಿಟ್ಟು ಆದಮೇಲೆ ಒಂದು ಡೈರೆಕ್ಷನ್ ಸಿಗುತ್ತೆ ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಅದು ಈ ಮೂಲಕ ತಿಳ್ಕೊಂಡು ಮತ್ತೆ ತಯಾರಿ ಮುಂದುವರಿಸಬೇಕಾಗತ್ತೆ ಓಕೆ ನೀವೇನಾದರೂ ತರಬೇತಿ ಪಡೆದಿದ್ರ ಯು ಪಿ ಎಸ್ ಸಿ ಪಾಸ್ ಆಗಲು ತರಬೇತಿ ಬೇಕೇ ಬೇಕಾ ಬೇಸಿಕಲಿ ನಾನು ತರಬೇತಿ ಪಡೆದಿದ್ದೆ ಅಥವಾ ಪಡೆದಿಲ್ಲ ಅಂತ ಹೇಳೋದಕ್ಕೆ ಯಾರಾದರೂ ಕೇಳಿದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಾನು 4 ತಿಂಗಳು ಡೆಲ್ಲಿಗೆ ಕೋಚಿಂಗ್ ಹೋಗಿದ್ದೆ ಬಟ್ ನಾನು ಅಲ್ಲಿ ಕಲ್ತಿದ್ದೇನೂ ಇಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅರ್ಥ ಗೊತ್ತಾಗಲ್ಲ ನನಗೆ ಏನು ಕೋಚಿಂಗ್ ನಾನು ಮಾಡಿದ್ದೀನೋ ಅಥವಾ ಮಾಡಿಲ್ವೋ ಅಂತ ಹೇಳಿಬಿಟ್ಟು ಬಟ್ ನನ್ನ ವಿಷಯದಲ್ಲಿ ಬಂದಾಗ ಕೋಚಿಂಗ್ ಅಷ್ಟು ಮುಖ್ಯ ಅಲ್ಲ ಅಂತ ಅನಿಸುತ್ತೆ ಕೋಚಿಂಗ್ ಮುಖ್ಯ ಅಲ್ಲ ಗೈಡೆನ್ಸ್ ಮುಖ್ಯ ಅಂದರೆ ಉದಾಹರಣೆಗೆ ಜಸ್ಟ್ ಒಂದು ಬೇಸಿಕ್ಸ್ ಯಾವ ಥರ ಸ್ಟಡಿ ಮಾಡಬೇಕು ಯಾವ ಥರ ಮಟೀರಿಯಲ್ನ ಕಲೆಕ್ಟ್ ಮಾಡಬೇಕು ಯಾವ ಥರ ಎಷ್ಟು ಮಟೀರಿಯಲ್ಗೆ ನಾವು ಲಿಮಿಟ್ ಆಗಬೇಕು ಅನ್ನೋದನ್ನು ಅಷ್ಟು ಗೊತ್ತಾದರೆ ಸಾಕು ನಾವು ಸೆಲ್ಫ್ ರೀಡ್ ಮಾಡ್ಕೊಂಡು ಹೋಗ್ಬೋದು ಉದಾಹರಣೆಗೆ ನಾವು ಡಿಗ್ರಿನೇ ಕಂಪ್ಲೀಟ್ ಮಾಡಿದ್ದೀವಿ ಅಂದಮೇಲೆ ನಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಮ್ಮದು ಬೇಸಿಕ್ಸ್ ಚೆನ್ನಾಗಿರುತ್ತೆ ಓದ್ತಾ ಹೋಗ್ತೀವಿ ಅರ್ಥ ಆಗುತ್ತೆ ಇನ್ನು ಕೋಚಿಂಗ್ ವಿಷಯದಲ್ಲಿ ಬಂದಾಗ ಸಮಟೈಮ್ ಕೋಚಿಂಗ್ ಮಿಸ್ಗೈಡ್ ಮಾಡುತ್ತೆ ನಾವು ಉದಾಹರಣೆಗೆ ಹೇಳೋದಾದರೆ ನಮ್ಮ ಸರ್ ಹೇಳಿದರು ನಮಗೆ ಒಂದು ಹಿಸ್ಟ್ರಿ ಓನ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ಗೆ ಒಂದು 20 ಬುಕ್ಸ್ ಲಿಸ್ಟ್ ಕೊಟ್ಟಿದ್ದರು ಅಷ್ಟೆಲ್ಲ ಓದಿದರೆ ಯೂಸ್ ಇಲ್ಲ ಯಾಕಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ರೇಷಿಯೋ ನೋಡಿದರೆ ತುಂಬ ಕಡಿಮೆ ಇದೆ ಅದಕ್ಕೋಸ್ಕರ ಕೋಚಿಂಗ್ ನೆಸೆಸರಿ ಅಂತ ಅಲ್ಲ ಬಟ್ ಮಾಡಿದರೆ ಏನು ಒಂದು ಒಳ್ಳೆ ಕೋಚಿಂಗಲ್ಲಿ ಅಭ್ಯಾಸ ಮಾಡಬಹುದು ದಿನಕ್ಕೆ ಎಷ್ಟು ತಾಸು ಓದ್ತಿದ್ರಿ ಮತ್ತೆ ಏನಾದ್ರು ವೇಳಾಪಟ್ಟಿ ಇತ್ತ ಅಂತ ಬೇಸಿಕಲಿ ನಾನು ಯಾವತ್ತು ಎಷ್ಟು ಗಂಟೆ ಓದಿದ್ದೀನಿ ಅಂತ ಹೇಳ್ಬಿಟ್ಟು ಕೌಂಟೇ ಮಾಡಿಲ್ಲ ಮತ್ ಅದು ಯೂಸು ಇಲ್ಲ ಕೂಡ ನಮಗೆ ಬೇಕಾಗಿರೋದು ಒಂದು ಬೇಸಿಕಲಿ ಟಾರ್ಗೆಟ್ ನಾನು ಇಷ್ಟು ತಿಂಗಳಲ್ಲಿ ಇಷ್ಟು ಸಬ್ಜೆಕ್ಟ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತು ಅದನ್ನು ವಾರಕ್ಕೋಸ್ಕರ ಅಂತ ಕಟ್ ಮಾಡ್ಕೋಬೇಕು ನಂತರ ಪ್ರತಿನಿತ್ಯ ಎಷ್ಟು ಓದಬೇಕು ನಾನು ಎಷ್ಟು ಸಿಲೆಬಸ್ನ ಓದ್ಕೋಬೇಕು ಅನ್ನೋದನ್ನು ಆಧಾರ ಕಟ್ ಮಾಡ್ಕೋಬೇಕು ಎಷ್ಟು ಗಂಟೆ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ ಕೆಲವರು ಪೂರ್ವಬಾವಿ ಮಾತ್ರ ಓದ್ತಾರೆ ಸರ್ ಆಮೇಲೆ ಅದು ಕ್ಲಿಯರ್ ಆದಮೇಲೆ ಮುಖ್ಯ ಪರೀಕ್ಷೆ ಓದ್ತಾರೆ ನೀವು ಹೆಂಗೆ ಸ್ಟಡಿ ಮಾಡಿದ್ರಿ ಮುಖ್ಯ ಪರೀಕ್ಷೆ ಅಂತ ಮಾಡಿದ್ರೆ ಪೂರ್ವಬಾವಿ ಅಂತ ಮಾಡಿದ್ರೆ
ಸೊ ಬೇಸಿಕಲಿ ಪೂರ್ವಭಾವಿ ಪರೀಕ್ಷೆ ಅದನ್ನೇ ಫೋಕಸ್ ಅಲ್ಲಿ ಇಟ್ಕೊಂಡು ಯಾರು ಓದಿರ್ತಾರೆ ಸೊ ಅವರು ಪ್ರತಿ ವರ್ಷ ಪೂರ್ವಭಾವಿ ಪರೀಕ್ಷೆನ ಪಾಸ್ ಮಾಡ್ತಾರೆ ಆದರೆ ಮೇನ್ಸ್ ಅವರಿಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಮೇನ್ಸ್ ಸ್ವಲ್ಪ ಓರಿಯೆಂಟೇಷನ್ ಡಿಫ್ರೆಂಟ್ ಇರುತ್ತೆ ಪ್ರಿಲಿಮ್ಸ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸೊ ಈ ಯಾಕ ಅಂದ್ರೆ ಪ್ರಿಲಿಮ್ಸ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಮೇನ್ಸ್ ಬಂದ್ಬಿಟ್ಟು ಬರೀಬೇಕು ಸಬ್ಜೆಕ್ಟಿವ್ ಇರುತ್ತೆ ಬಟ್ ಸಿಲೆಬಸ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ಬಟ್ ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ತಯಾರಿ ಇವಾಗ ಒಂದು ಉದಾಹರಣೆಗೆ ಪಾಲಿಟಿ ಓದಬೇಕಾದ್ರೆ ಸಬ್ಜೆಕ್ಟಲ್ಲಿ ಪಾಲಿಟಿ ಪ್ರಿಲಿಮ್ಸ್ಗೂ ಇದೆ ಮೇನ್ಸ್ಗೂ ಇದೆ ಮೇನ್ಸಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಯಾವ ಥರ ಇವಾಲ್ವ್ ಆಯಿತು ಅಂತ ಕೇಳ್ಬೋದು ಅಥವಾ ಬೇಸಿಕ್ ಸ್ಟ್ರಕ್ಚರ್ದ ಸ್ವಲ್ಪ ಏನಾದರೂ ಕ್ರಿಟಿಸಿಸಮ್ ಇದ್ದರೆ ಅದನ್ನು ಕೇಳ್ಬೋದು ಬಟ್ ಪ್ರಿಲಿಮ್ಸಲ್ಲಿ ಏನು ಕೇಳ್ತಾರೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಯಾವ ಕೇಸಲ್ಲಿ ಇವಾಲ್ವ್ ಆಯಿತು ಅದು ಅಂದರೆ ಏನು ಅಂತ ಹೇಳಿಬಿಟ್ಟು ಸೊ ಇಷ್ಟೇ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಪ್ರೋಚ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸೊ ಎರಡನ್ನೂ ಓದಬೇಕಾದ್ರೆ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಎರಡನ್ನ ಒಂದು ಡಿಫ್ರೆಂಟ್ ಅಪ್ರೋಚ್ ಅನ್ನೋ ತಲೆಯಲ್ಲಿ ಇಟ್ಕೊಂಡು ಓದಬೇಕು ಅಷ್ಟೇ ಆದರೆ ಎರಡು ತಯಾರಿ ಭಿನ್ನ ಅಲ್ಲ ಎರಡು ಒಂದೇ ಇರೋದು ನಿಮ್ಮ ಸಂದರ್ಶನ ತಯಾರಿ ಹೇಗಿತ್ತು ಮತ್ತು ಯಾವ ಭಾಷೆಯಲ್ಲಿ ಸಂದರ್ಶನ ಕೊಟ್ಟಿರಿ ಅಂತ ಬೇಸಿಕಲಿ ನಾನು ಸಂದರ್ಶನ ಕೊಟ್ಟಿದ್ದು ಹಿಂದಿ ಒಳಗಡೆ ಸೊ ನನ್ನ ಪ್ರಿಪ್ರೇಷನ್ ಅಂತ ಹೇಳಿಬಿಟ್ಟು ಜನರಲ್ ನಾಲೆಜ್ ಆಗಲಿ ಅದು ಆಲ್ಮೋಸ್ಟ್ ನಾನು ಓದಲಿಲ್ಲ ಆ ಸಿಲೆಬಸ್ನ ನಾನು ಆಫ್ಟರ್ ಮೀನ್ಸ್ ಅಲ್ಲಿಗೆ ಸ್ಟಾಪ್ ಮಾಡಿದೆ ಬಟ್ ನನ್ನ ಫೋಕಸ್ ಇದ್ದದ್ದು ಕರೆಂಟ್ ಅಫೇರ್ಸ್ ಮೇಲೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಡ್ಯಾಫ್ ಮೇಲೆ ನನ್ನ ಫೋಕಸ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಏನಾದರೂ ಮೊದಲೇ ಡ್ಯಾಫಲ್ಲಿ ಇರೋ ಬರುವಂಥ ಕ್ವಶನ್ಸ್ಗೆ ನಾವು ಕರೆಕ್ಟಾಗಿ ಉತ್ತರ ಕೊಡದೇ ಇದ್ದಾಗ ಮಾರ್ಕ್ಸ್ ಐ ಥಿಂಕ್ ಕಟ್ ಆಗುತ್ತೆ ಅನ್ನೋದು ಸ್ವಲ್ಪ ನನ್ನ ತಲೆಯಲ್ಲಿತ್ತು ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಟಾಪರ್ಸ್ ಇಂಟರ್ವ್ಯೂ ಅವರು ಯಾವ ಥರ ಅಪಿಯರ್ ಆಗಿದ್ದರು ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ಯು ಪಿ ಎಸ್ ಸಿ ಓಲ್ಡ್ ಮೆಂಬರ್ಸ್ ಇದ್ರಲ್ಲ ಆಲ್ರೆಡಿ ರಿಟೈರ್ಡ್ ಮೆಂಬರ್ಸ್ ಅವ್ರದ್ದು ನಾನು ಸ್ಪೀಚು ಅವ್ರದ್ದು ಆಡಿಯೋ ಎಲ್ಲ ಕೇಳಿಬಿಟ್ಟು ಯಾವುದೊಬ್ಬ ಕ್ಯಾಂಡಿಡೇಟ್ಗೆ ಚೆನ್ನಾಗಿ ಇದು ಅಸೆಸ್ ಮಾಡಬೇಕಾದ್ರೆ ಯಾವ್ಯಾವ ಕ್ರೈಟೇರಿಯನ ಅವ್ರು ಇಟ್ಕೊಂಡಿರ್ತಾರೆ ಯು ಪಿ ಎಸ್ ಸಿ ಬೋರ್ಡ್ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡುತ್ತೋ ಸೊ ಅದರ ಮೇಲೆ ನಾನು ಫೋಕಸ್ ಮಾಡಿದೆ ಸೊ ಕೆಲವೊಂದಿಷ್ಟು ಕ್ರೈಟೇರಿಯಾನ ನಾನು ಬರ್ಕೊಂಡು ಇಟ್ಟಿದ್ದೆ ಸೊ ಡೈಲಿ ಅದರ ಮೇಲೆ ನಾನು ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೆ ಅಷ್ಟೇ ಓಕೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ಯಾವ ಪುಸ್ತಕ ಓದಿದ್ರೆ ಅನುಕೂಲ ಅಂತ ಪ್ರತ್ಯೇಕವಾಗಿ ಇದೇ ಪುಸ್ತಕ ಓದಿದರೆ ಪಾಸ್ ಆಗುತ್ತೆ ಅನ್ನೋದು ಸುಳ್ಳು ಅಂದರೆ ಉದಾಹರಣೆಗೆ ಇವಾಗ ಲಕ್ಷ್ಮೀಕಾಂತ್ ಅಂತ ಹೇಳಿಬಿಟ್ಟು ಪಾಲಿಟಿಗೆ ತುಂಬ ಜನ ಓದ್ತಾರೆ ಎಲ್ಲರೂ ಓದೋದು ಲಕ್ಷ್ಮೀಕಾಂತೇ ಆದರೆ ಎಲ್ಲರೂ ಪಾಸ್ ಆಗಲ್ಲ ಸೊ ವ್ಯತ್ಯಾಸ ಇರೋದು ಅಂದರೆ ಯಾವ ಬುಕ್ಸ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರಲ್ಲ ಒಂದು ಮೋಸ್ಟ್ ಅಂದರೆ ಚೆನ್ನಾಗಿ ರೇಟೆಡ್ ಇರುವಂಥ ಬುಕ್ಸ್ ಆ ಬುಕ್ಸನ್ನ ತೊಗೊಳ್ಳಿ ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ಕು ಅದೇ ಬುಕ್ಸ್ನ ಚೆನ್ನಾಗಿ ರಿಪೀಟ್ ಓದ್ತಾ ಹೋಗಬೇಕು ಸೊ ಯಾವುದೇ ಒಂದು ಪರೀಕ್ಷೆನ ಪಾಸ್ ಮಾಡಬೇಕಾದ್ರೆ ಮೂಲ ಮಂತ್ರ ಇರೋದು ಇದೆ ಒಂದು ಸಬ್ಜೆಕ್ಟ್ಗೆ ಒಂದು ಸೋರ್ಸ್ ಅದನ್ನು ರಿಪೀಟ್ ರಿವಿಷನ್ ಮಾಡ್ತಾ ಹೋಗಬೇಕು ಸೊ ಇದರಿಂದ ಒಂದು ಅಡ್ವಾಂಟೇಜ್ ಆಗುತ್ತೆ ಮತ್ತು ಸಿಲೆಬಸ್ಗೆ ತಕ್ಕಂಗೆ ಏನಾದರೂ ಬುಕ್ಸ್ ಲಿಸ್ಟ್ ಹೇಳ್ಬೋದಾ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಆಮೇಲೆ ಮೇನ್ಸಿಗೆ ತಕ್ಕಂಗೆ ಪ್ರೀ ಅಂತ ಹೇಳಿಬಿಟ್ಟು ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ಬುಕ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಪಾಲಿಟಿಗೆ ಅಂತ ಹೇಳಿಬಿಟ್ಟು ತುಂಬ ಜನ ಲಕ್ಷ್ಮೀಕಾಂತ್ ಓದ್ತಾರೆ ಸೊ ನನ್ನ ಒಪಿನಿಯನ್ ಒಳಗಡೆ ಅದೊಂದು ಒಳ್ಳೆ ಪುಸ್ತಕ ಹಿಸ್ಟ್ರಿ ಬಂದ್ಬಿಟ್ಟು ಸ್ಪೆಕ್ಟ್ರಮ್ ಅಂತ ಹೇಳಿಬಿಟ್ಟು ಅದು ಸ್ಪೆಕ್ಟ್ರಮ್ ಬಿಪಿನ್ ಚಂದ್ರದ ಎಕ್ಸಾಕ್ಟ್ ರಿಫ್ಲೆಕ್ಷನ್ ಇದೆ ಮತ್ತು ಅದು ಬಿಪಿನ್ ಚಂದ್ರ ಎನ್ ಸಿ ಆರ್ ಟಿ ಬುಕ್ ಇದೆ ಅಲ್ಲ ಆಲ್ಮೋಸ್ಟ್ ಆಲ್ ಅದು ಸ್ಪೆಕ್ಟ್ರಮ್ ಕವರ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಬಿಪಿನ್ ಚಂದ್ರ ಓದೋ ಅವಶ್ಯಕತೆ ಇಲ್ಲ ಎನ್ ಸಿ ಆರ್ ಟಿ 10th ಬುಕ್ ಅದು ಇದೆ ಅಲ್ಲ ಅದು ಓದೋ ಅವಶ್ಯಕತೆ ಇಲ್ಲ ಸೊ ಬೇಸಿಕಲಿ ಸ್ಪೆಕ್ಟ್ರಮ್ ಓದೋದು ಚೆನ್ನಾಗಿರುತ್ತೆ ಇನ್ನು ಎನ್ವಿರಾನ್ಮೆಂಟ್ಗೆ ನೋಡೋದಾದರೆ ಇವಾಗ ತುಂಬ ಜನ ಶಂಕರ್ ಐ ಎ ಎಸ್ ಓದಿಲ್ಲ ಬಟ್ ನಾನು ಓದಿದ್ದೀನಿ ಇವಾಗ ಪಿ ಎಮ್ ಆಫ್ ಐ ಎ ಎಸ್ ಅಂತ ಹೇಳಿಬಿಟ್ಟು ಎನ್ವಿರಾನ್ಮೆಂಟ್ ಬುಕ್ ಬಂದಿದೆ ಅದು ನನ್ನ ಒಪಿನಿಯನ್ ಒಳಗಡೆ ಚೆನ್ನಾಗಿದೆ ಮತ್ತು ಸ್ಪೆಸಿಫಿಕ್ ಆಗಿ ಆಲ್ಮೋಸ್ಟ್ ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ನ ಲಿಮಿಟ್ ಮಾಡಬೇಕು ಪ್ರಿಲಿಮ್ಸ್ಗೆ ಬಂದುಬಿಟ್ಟು ಇನ್ನು ಮೇನ್ಸ್ಗೆ ಆದರೆ ಮೇನ್ಸ್ಗೆ ನಾನು ಫಾಲೋ ಮಾಡಿದ್ದೇನೆಂದರೆ ವಿಷನ್ ವ್ಯಾಲ್ಯೂ ಆ್ಯಡೆಡ್ ಮಟೀರಿಯಲ್ ಅಂತ ಹೇಳಿಬಿಟ್ಟು ಜಿ ಎಸ್ 1, 2, 3 ಮೂರು ಪೇಪರ್ಗೆ ನಾನು ಅದೇ ಮಟೀರಿಯಲ್ ಫಾಲೋ ಮಾಡಿದ್ದೆ ಅಂದರೆ ಅವರು ಕಂಪ್ಲೀಟಾಗಿ ಒಂದು ಟಾಪಿಕ್ ಮೇಲೆ ಯಾವ್ಯಾವ ಥರ ಸಂಭವನೀಯ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಅದರ ಬೇಸಿಕ್ಸ್ ಏನೇನಿದೆ ಅನ್ನೋದನ್ನು ಎಲ್ಲ ಕೊಟ್ಟಿದ್ದರು ಸೊ ಅದು ಮಟೀರಿಯಲ್ ಇಂಗ್ಲೀಷಲ್ಲಿತ್ತು ನಾನು ಅದನ್ನು ಇಂಗ್ಲೀಷಲ್ಲಿ ಓದಿಬಿಟ್ಟು ಕನ್ನಡದಲ್ಲಿ ಶಾರ್ಟ್ ನೋಟ್ ಮಾಡಿಕೊಂಡಿದ್ದೆ ಚಿಕ್ಕ ಚಿಕ್ಕ ನೋಟ್ಸ್ನ ಒಂದು ಜಿ ಎಸ್ 1, 2, 3 ಅಂತ ಹೇಳ್ಬಿಟ್ಟು ಸಪ್ರೇಟ್ ಬುಕ್ಸ್ ಮಾಡಿಬಿಟ್ಟು ಅದರಲ್ಲಿ ಮತ್ತೆ ಬೇರೆ ಬೇರೆ ಸೆಗ್ಮೆಂಟ್ ಮಾಡಿಕೊಂಡಿದ್ದೆ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ಗೆ ಒಂದು ಸ್ವಲ್ಪ ಬೇರೆ ಮತ್ತು ಕೃಷಿ ಇದಕ್ಕೆ ಬೇರೆ ಮತ್ತು ಸೆಕ್ಯೂರಿಟಿಗೆ ಬೇರೆ ಸೊ ಈ ಥರ ಒಂದೇ ಪೇಪರ್ ಬುಕ್ಕಲ್ಲಿ ಬೇರೆ ಬೇರೆ ಥರ ಸೆಗ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ನೋಟ್ಸ್ ಮಾಡಿಕೊಂಡಿದ್ದೆ ಸೊ ಇಷ್ಟು ನಾನು ಇದು ಫಾಲೋ ಮಾಡಿದ್ದು ಜಿ ಎಸ್ ಇದಕ್ಕೆ ಜಿ ಎಸ್ 1, 2 ಮತ್ತು 4 ಬಂದ್ಬಿಟ್ಟು ಡಿ ಕೆ ಬಾಲಾಜಿ ಅವ್ರದ್ದು ಒಂದು ಇದು ಇದೆ ಎಥಿಕ್ಸ್ ಬುಕ್ಸ್ ಸೊ ಅದು ಚೆನ್ನಾಗಿದೆ ಓದ್ಬೋದು
ಮತ್ತೆ ನಂದು ಆಪ್ಷನಲ್ ಬಂದ್ಬಿಟ್ಟು ಕನ್ನಡ ಲಿಟ್ರೇಚರ್ ಆಗಿದ್ದರಿಂದ ನಾನು ಬೇಸಿಕ್ ಬುಕ್ಸ್ನ ಏನು ರೆಫರೆನ್ಸ್ ಬುಕ್ಸ್ ಇದಾವೋ ಅದನ್ನು ಓದ್ಬಿಟ್ಟು ಶಾರ್ಟ್ ನೋಟ್ ಮಾಡ್ಕೊಂಡಿದ್ದೆ. ಮತ್ತು ಅದೇ ರೀತಿ ಈ ಇದರಲ್ಲಿ ಸ್ವಲ್ಪ ರೆಡಿಮೇಡ್ ನೋಟ್ಸ್ ಇತ್ತು ನನ್ನ ಹತ್ರ, ಇವ್ರದ್ದು ಶಿವಕುಮಾರ್ ಸರ್ ನೋಟ್ಸು ಮತ್ತು ರಾಕೇಶ್ ಸರ್ ನೋಟ್ಸು. ಸೊ ಆ ಎರಡನ್ನು ಕ್ಲಬ್ ಮಾಡಿಬಿಟ್ಟು ಮತ್ತು ಅದರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆ ಎಷ್ಟು ಬೇಕೋ ಅಷ್ಟನ್ನೇ. ಮತ್ತು ನನ್ನ ಹತ್ರ ಆಲ್ರೆಡಿ ಇರೋದನ್ನು ಬಿಟ್ಟು ಬೇರೆ ಅಷ್ಟನ್ನೇ ನಾನು ಇನ್ಕ್ಲೂಡ್ ಮಾಡಿಕೊಂಡು ಅದನ್ನೇ ಓದಿದ್ದೆ. ನಾನು ಕನ್ನಡದಲ್ಲಿ ಮೀನ್ಸ್ನ ಬರಿಬೋದು, ಅಂದರೆ GS 1 2 3 4 ಕನ್ನಡದಲ್ಲಿ ಬರಿಬೋದು, SNU ಬರಿಬೋದು, ಹಾಗೆ ಆಪ್ಷನಲ್ ಏನಾದರೂ ನೀವು ತೊಗೊಂಡಿದ್ರೆ ಬೇರೆ ಯಾವುದಾದ್ರೂ, ಸೊ ಅದನ್ನು ಕೂಡ ಕನ್ನಡದಲ್ಲಿ ಬರಿಬೋದು ಆಪ್ಷನಲ್. ಕನ್ನಡ ಲಿಟ್ರೇಚರ್ ಬಿಟ್ಟು ನೀವು ಬೇರೆ ಯಾವುದೇ ತೊಗೊಂಡಿದ್ರು ಅಗ್ರಿಕಲ್ಚರ್ ಈ ಥರ, ಸೊ ಅದನ್ನು ಕೂಡ ಕನ್ನಡದಲ್ಲಿ ಬರಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.